ಬೆಳಗ್ಗೆ 7 ಗಂಟೆ ಗೋವಾ ಹೋಗೋ ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ಅಳ್ನಾವ್ರ ಹತ್ರ ರೈಲ್ವೆ ಟ್ರ್ಯಾಕ್ ಗೇಟ್ ಬಿದ್ದಿದೆ. ಯಾವ ಕಡೆಯಿಂದ ಟ್ರೈನ್ ಬರ್ತದೆ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಬರ್ತಾಯಿದೋ ಏನೋ ಗೊತ್ತಿಲ್ಲ, ಆ ಕಡೆಯಿಂದ ಬರ್ತದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಬ್ರಿಟಿಷರ ಕಾಲದಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗಿದ್ದು ಹಂಗೇ ಹೇಳ್ಕೊಂಡಿದೆ. ಯಾವಾಗ ಮಾಡ್ತಾರೇನಪ್ಪ ಅಂತ ಕೆಲಸ. ಸ್ಪೀಡು ಹೆಂಗಿತ್ತು? ಬೆಂಗಳೂರು ಟು ಗೋವಾ ಟ್ರೈನು. ಇದು ಬೆಂಗಳೂರಿಂದ ಗೋವಾ ಹೋಗಲ್ಲ, ಆ್ಯಕ್ಚುಲಿ ಇದು ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ಸು. ಬೆಂಗಳೂರಿಂದ ಇದು ಕೊಲ್ಲಾಪುರವ್ರಿಗೆ ಹೋಗುತ್ತೆ. ಇದು ಅಳ್ನಾವರ ಕ್ರಾಸ್ ಆಗಿದ್ದರಿಂದ ಮುಂದೆ ಇದು ಲೋಂಡಾ, ನಾವು ಧಾರವಾಡ ಹತ್ರ ಇದ್ದೀವಿ. ಇದು ಮುಂದೆ ಲೋಂಡಾ, ಅಲ್ಲಿಂದ ಬೆಳಗಾವಿ, ಬೆಳಗಾವಿಯಿಂದ ಮುಂದೆ ಎಲ್ಲಪ್ಪ ಕೊಲ್ಲಾಪುರ ಮಿರಜ್ ಎಲ್ಲ ಹೋಗುತ್ತೆ. ನಾನು ಅದೇ ಈ ಫ್ಲೈಓವರ್ ಬಗ್ಗೆ ಮಾತಾಡ್ತಾ ಇದ್ದೆ. ರೈಲ್ವೆ ಫ್ಲೈಓವರು ಕನಿಷ್ಠ ಒಂದು 10 ವರ್ಷ ಹಿಂದೆ ಮೋಸ್ಟ್ಲಿ ಇದನ್ನು ಸ್ಟಾರ್ಟ್ ಮಾಡಿರಬೇಕು. ಅಲ್ಲಿಂದ ಹಾಗೆ ಕೆಲಸ ನಿಂತ್ಕೊಂಬಿಟ್ಟಿದೆ. ಪಾಪ ಇಲ್ಲಿ ಜನ ಆ ಕಡೆಯೂ ಕಾಯಬೇಕು, ಈ ಕಡೆಯೂ ಕಾಯಬೇಕು. ನಮ್ಮ ಸರ್ಕಾರಗಳ ಕೆಲಸ ದೇವ್ರ ಕೆಲಸ ಅಲ್ಲ ಸ್ವಾಮಿ, ಇವೆಲ್ಲ ದೆವ್ಗಳ ಕೆಲಸ. ದೆವ್ವ ಮಾಡೋಂಥ ಕೆಲಸನ ಹಂಗೆ ಮಾಡ್ಕೊಂಡು ಇದ್ಬಿಡ್ತಾರೆ. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಪಾಪ ಜನಗಳು ಇಲ್ಲಿ ಕಾಯ್ದು ಆರು ನೋಡಿತಾ ಅವ್ರೆ ತೆಗಿತಾನೋ ಅಂದ್ಬಿಟ್ಟು. ಅಯ್ಯೋ, ಕೊನೆಗೆ ಓಪನ್ ಆಯ್ತಪ್ಪ ಗೇಟು, ನಮ್ಮ ಗಾಡಿನೂ ಬರುತ್ತೇನ, ಹೋಗೋಣ. ಓಕೆ, ಬಾಯ್, ಸಿಗೋಣ.